ಇದೇ ನೀವು ಫಸ್ಟ್ ಟೈಮ್ ನಮ್ಮ ಚಾನೆಲ್ಗೆ ಬರ್ತಾ ಇದ್ದೀರಾ ಅಂದರೆ, ನೀವಿನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಒಂದು ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡೋದಾ ಬೇಡವಾ ಅಂತ ಯೋಚನೆ ಮಾಡಬೇಡಿ. ನಮ್ಮ ಚಾನೆಲ್ನಲ್ಲಿ ಆಲ್ಮೋಸ್ಟ್ 75 ಮೂವೀಸ್ನ ನಾವು ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಆ ಎಲ್ಲ ವಿಡಿಯೋಸನ್ನು ನೋಡಿ, ನಿಮಗೆ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ. ಅಲಿಟಾ ಬ್ಯಾಟಲ್ ಏಂಜಲ್, ಅವೆಂಜರ್ಸ್, ರಾಂಗ್ ಟರ್ನ್, ಬ್ಯಾಡ್ ಮ್ಯಾನ್, ದಿ ಮೆಗ್, 300 ಸ್ಪಾರ್ಟನ್ಸ್, ದಿ ಗ್ಯಾಂಗ್ಸ್ಟರ್, ದಿ ಡೆವಿಲ್, ದಿ ಕಾಪ್, ಇನ್ನು ಹಲವಾರು ಮೂವೀಸ್ಗಳನ್ನು ಈ ಥರ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಚೆಕ್ ಮಾಡಿ ನೋಡಿ. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿದ್ದೀನಿ. ಎಲ್ಲ ವಿಡಿಯೋಸ್ಗಳಿಗೂ ಒಂದೇ ಸಿಂಗಲ್ ಲಿಂಕ್ ಆಗಿ ಕೊಟ್ಟಿದ್ದೀನಿ, ಚೆಕ್ ಮಾಡಿ ನೋಡಿ. ಇನ್ನು ಸೂಪರ್ ಸೂಪರ್ ಆಸಮ್ ಮೂವೀಸ್ ಎಲ್ಲ ನಮ್ಮ ಚಾನಲಲ್ಲಿ ಬರ್ತಾ ಇದೆ. ವೆಯ್ಟ್ ಫಾರ್ ಇಟ್. ಸರಿ, ಓಕೆ. ಒಬ್ಬ ಅಂಕಲ್ ಇನ್ನ ಮದುವೆನೇ ಆಗಿರಲ್ಲ, ಆದ್ರೆ ಏಜ್ ಮಾತ್ರ 48 ಸಮಥಿಂಗ್, 50-10 ಹತ್ರ ಆಗಿರುತ್ತೆ. ಎಲ್ಲೂ ಹುಡುಗಿನೇ ಸಿಗ್ತಾ ಇಲ್ಲ ಮದುವೆ ಮಾಡ್ಕೊಳ್ಳೋಣ ಅಂದ್ರೆ. ಆದ್ರೆ ಒಂದು ದಿನ ತುಂಬಾ ಚೆನ್ನಾಗಿರೋ ಹುಡುಗಿ ಜೊತೆ ಮದುವೆ ಆಗುತ್ತೆ. ತುಂಬಾ ಒಳ್ಳೆ ಹುಡುಗಿ ಅವಳು. ಮದುವೆ ಆದ್ಮೇಲೆ ಆ ಹುಡುಗಿ ಅಂಕಲ್ ಮೇಲೆ ಪ್ರೀತಿ ತೋರಿಸ್ತಾಳೆ. ಅಂಕಲು ಅವಳ ಮೇಲೆ ಜೀವವನ್ನೇ ಮಡಗಿರ್ತಾನೆ. ಆದ್ರೆ ಊರಲ್ಲಿರೋ ಇಡೀ ಜನ ಎಲ್ಲರೂ ಆ ಹುಡುಗಿನ ನೋಡಿ ಫಿದಾ ಆಗಿರ್ತಾರೆ. ಎಸ್ಪೆಷಲಿ ಪ್ಲೇ ಬಾಯ್ಸ್. ಅವರಿಗೆ ಸಿಗದೇ ಇರೋದು ಇನ್ನೊಬ್ಬರಿಗೆ ಸಿಕ್ಕಿದ್ರೆ ಹೊಟ್ಟೆ ಉರಿಯುತ್ತೆ ಅಲ್ವಾ? ಸೊ ಇವತ್ತು ನಾವು ನೋಡೋ ಮೂವಿ ಯಾವುದು ಅಂದ್ರೆ, 2016 ಅಲ್ಲಿ ಜಾಸ್ಮೀರ್ ಬಾಟಿ ಅವರ ಡೈರೆಕ್ಷನ್ ಅಲ್ಲಿ, ರಘುಬೀರ್ ಯಾದವ್, ಮಾಸು ಪೌರ್, ಆದಿತ್ಯ ಪಂಚೋಲ್ ಅವರ ಆಕ್ಟಿಂಗ್ ಅಲ್ಲಿ, ಚಂದ್ರಪಾಲ್ ಸಿಂಗ್ ಅವರ ಪ್ರೊಡಕ್ಷನ್ ಅಲ್ಲಿ ಟ್ರೂ ಬೇಸ್ಡ್ ಇಂಡಿಯನ್ ಡ್ರಾಮಾ ಮೂವಿ ಅಂದ್ರೆ ಇಂಡಿಯಾದಲ್ಲೇ ನಿಜವಾಗ್ಲೂ ನಡೆದ ಕತೆ, ಅದನ್ನ ಬೇಸ್ ಮಾಡಿ ರಿಲೀಸ್ ಆಗಿದ್ದ ಬೌರಿ ಅನ್ನೋ ಹಿಂದಿ ಮೂವಿನೇ ಈ ವಿಡಿಯೋದಲ್ಲಿ ನಾವು ನೋಡೋದು. ನೋಡೋಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ನೀವು ಮಾಡೋ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸೆ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಈವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ನಮ್ಮ ದೇಶದಲ್ಲಿ ಎಲ್ಲೋ ಒಂದು ಮೂಳೆಯಲ್ಲಿ ಇರೋ ಒಂದು ಸಣ್ಣ ಹಳ್ಳಿ, ಚೌಧರಿ ಅನ್ನೋ ಒಬ್ಬ ಇಟಿಗೆ ಬಿಸ್ನೆಸ್ ಮಾಡ್ತಾ ಇರ್ತಾನೆ, ಫ್ಯಾಕ್ಟರಿ ಓನರ್. ಆ ಫ್ಯಾಕ್ಟರಿಯಲ್ಲಿ ತುಂಬಾ ಜನ ಕೆಲಸ ಮಾಡ್ತಾ ಇರ್ತಾರೆ. ಅದರಲ್ಲಿ ದನ್ವಾನು ಒಬ್ಬ. ಇವರೇ ನಮ್ಮ ಹೀರೋ. ಹೀರೋ ತರ ಇಲ್ಲ, ಆದ್ರೂ ಇವರೇ ಈ ಕಥೆಯ ಹೀರೋ. ಇವರ ವಯಸ್ಸು ಮ್ಯಾಕ್ಸಿಮಮ್ ರೀಚ್ ಆಗಿದೆ, ಆಲ್ಮೋಸ್ಟ್ 55. ಇವರ ಮನೆಯಲ್ಲಿ ಇವರು ಒಬ್ಬರೇ ಇರೋದು. ಇವರಿಗೆ ಮದುವೆನೇ ಆಗಿಲ್ಲ, ಒಂಟಿ ಫೆಲೋ ನಮ್ ತರ. ಸೊ ಇವರು ಮದುವೆ ಮಾಡ್ಕೊಳ್ಳೋದಕ್ಕಾಗಿ ಒಂದು ಹುಡುಗಿನ ಹುಡುಕ್ತಾ ಇದ್ದಾರೆ. ಒಂದು ದಿನ ಆ ಊರಲ್ಲಿರೋ ಪಂಡಿತ ಅಂದ್ರೆ ಪೂಜಾರಿ ಅವರ ಹತ್ರ ಹೋಗಿ, ಪೂಜಾರಿ ನನಗೆ ಒಂದು ಹುಡುಗಿ ಬೇಕು ಮದುವೆ ಮಾಡ್ಕೊಳ್ಳೋಕೆ, ಸ್ವಲ್ಪ ನೋಡಿ ಹೇಳಿ ಅಂತ ಕೇಳಬೇಕಾದ್ರೆ ಆ ಪೂಜಾರಿ, ಸರಿ ಆಯ್ತು, ಸಿಕ್ಕಿದ್ರೆ ನಾನು ಹೇಳ್ತೇನೆ ಹೋಗಪ್ಪ ಅಂತ ಕಳಿಸ್ತಾರೆ. ಸ್ವಲ್ಪ ದಿನ ಆದ ಮೇಲೆ ಪೂಜಾರಿ ಒಂದು ಹುಡುಗಿನ ಹುಡುಕಿದ್ದಾರೆ. ಅವಳ ಹೆಸರು ಬೌರಿ, ವಯಸ್ಸು 23. ಜನಗಳ ದೃಷ್ಟಿಯೆಲ್ಲ ಆ ಹುಡುಗಿ ಒಬ್ಬಳ ಮೇಲೇನೆ ಇರುತ್ತೆ, ಯಾಕೆ ಅಂದ್ರೆ ಅಷ್ಟು ಸುಂದರಿ ಆ ಹುಡುಗಿ. ಆದ್ರೆ ಅನ್ಲಕ್ಕಿ ಫೆಲೋ, ಯಾಕೆ ಅಂದ್ರೆ ಇವಳಿಗೆ ಒಂದಲ್ಲ ಎರಡಲ್ಲ ಮೂರು ಸಲಿ ಮದುವೆ ಅರೇಂಜ್ ಆಗಿದೆ, ಆದ್ರೆ ಎಲ್ಲವೂ ಕ್ಯಾನ್ಸಲ್ ಆಗಿರುತ್ತೆ. ಫಸ್ಟ್ ಹುಡುಗ ತಾಳಿ ಕಟ್ಟಬೇಕಾದ್ರೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಟ್ಟ. ಎರಡನೇ ಹುಡುಗ ಮದುವೆ ಮನೆವರೆಗೂ ಕೂಡ ಬಂದಿಲ್ಲ, ಅಷ್ಟು ಬೇಗ ಸತ್ತೋಗ್ಬಿಟ್ಟ. ಮೂರನೇ ಹುಡುಗ ಮದುವೆ ಮಾಡಬೇಕಾದ್ರೆ ಬಾಯ್ಸ್ಗೆ ಹಾರ್ಸ್ ರೈಡಿಂಗ್ ಮಾಡಿಸ್ತಾರೆ ಅಲ್ವಾ, ಆ ಕುದುರೆ ಮೇಲಿಂದ ಕೆಳಗಡೆ ಬಿದ್ದು ಸತ್ತೋಗ್ಬಿಟ್ಟ. ಪಾಪ, ನಮ್ಮ ಹೀರೋ ಗತಿ ಏನಾಗುತ್ತೋ ಗೊತ್ತಿಲ್ಲ, ನೋಡೋಣ. ಆ ಕಲ್ ಪೂಜಾರಿಗೆ ಹುಡುಗಿನ ತೋರಿಸೋ ಅಂದ್ರೆ ಲೇಡಿ ಯಮಧರ್ಮನ್ನೇ ತೋರಿಸ್ತಾ ಇದ್ದಾನೆ. ಈ ಕಥೆಯೆಲ್ಲ ನಮ್ಮ ಹೀರೋಗೆ ಗೊತ್ತಿಲ್ಲ. ಸರಿ, ನಮ್ಮ ಹೀರೋಗೂ ಮದುವೆ ಸ್ಟಾರ್ಟ್ ಆಗುತ್ತೆ. ಮದುವೆಗೆ ತುಂಬಾ ಜನ ಬಂದಿದ್ದಾರೆ, ಆದ್ರೆ ಅದರಲ್ಲಿ ಮೇಯ್ನ್ ಆಗಿ 5 ಸೀಟು ಇದ್ದಾರೆ. ಇವರೇ ಈ ಸ್ಟೋರಿಯ ವಿಲ್ಲನ್ಸ್. ಫಸ್ಟ್ ಚೌಧರಿ ಅಜ್ಮರ್ ಸಿಂಗ್, ಇವನೇ ಇಟಿಗೆ ಫ್ಯಾಕ್ಟರಿ ಓನರ್, ಅದೇ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ವಲ್ಲ ಅವನೇ ಇವನು. ನಮ್ಮ ಹೀರೋ ಇವನ್ ಹತ್ರನೇ ಕೆಲಸ ಮಾಡೋದು. ಈ ಊರಲ್ಲಿರೋ ಎಲ್ಲ ಮನೆಗೂ ಇವನ ಇಟಿಗೆಯಿಂದಾನೆ ಮನೆ ಕಟ್ಟಿರೋದು. ಮತ್ತೆ ಇವನು ಆ ಫ್ಯಾಕ್ಟರಿಯಲ್ಲಿ ಮ್ಯಾನೇಜರ್ ಕೆಲಸ ಮಾಡೋ ಸೂರಿ. ಇವನೇನು ಸಾಮಾನ್ಯ ಇಲ್ಲ, ಊರಲ್ಲಿ ಇವನ್ದೇ ರೌಡಿಸಮ್. ಮೂರನೇವ್ರು ಯಾರು? ಆಬ್ವಿಯಸ್ಲಿ ಪೂಜಾರಿ. ಇವನ್ ಬರೀ ಪೂಜಾರಿ ಅಲ್ಲ, ಕಲ್ ಪೂಜಾರಿ. ಊರಲ್ಲಿರೋ ಎಲ್ಲ ಆಂಟಿರ್ಸ್ಗೂ ಮೂಢನಂಬಿಕೆ ಬರ್ಸೋದು. ಆಮೇಲೆ ಏನು ಟೆನ್ಷನ್ ಮಾಡ್ಕೋಬೇಡಿ, ನಾನು ಸರಿ ಮಾಡಿ ಕೊಡ್ತೀನಿ, ಆದ್ರೆ ದುಡ್ಡೇನು ಕೊಡಬೇಡಿ, ಜಸ್ಟ್ ಒಂದಿನ ರಾತ್ರಿ ಬೆಡ್ ಶೇರ್ ಮಾಡಿ ಅಂತ ಹೇಳಿ ಪ್ಲೇ ಬಾಯ್ ಕೆಲಸ ಮಾಡ್ತಾ ಇರ್ತಾನೆ ಪೂಜಾರಿ. ಪ್ಲೇ ಬಾಯ್ ಪೂಜಾರಿ. ಇನ್ನ ಫೋರ್ತ್ ಒನ್, ಇವನು ಆ ಊರಲ್ಲಿ ಒಂದು ಚಿಲ್ಲರೆ ಅಂಗಡಿ ಇಟ್ಕೊಂಡಿದ್ದಾನೆ, ಮತ್ತೆ ಬಡ್ಡಿ ವ್ಯಾಪಾರ ಮಾಡ್ತಾ ಇರ್ತಾನೆ. ಯಾರಾದ್ರೂ ಸಾಲ ಮಾಡಿ ವಾಪಸ್ ಕೊಡೋಕೆ ಆಗಲ್ಲ ಅಂದ್ರೆ ಇವನು ಕೂಡ ಕಲ್ ಪೂಜಾರಿ ತರಾನೆ ಪ್ಲೇ ಬಾಯ್. ಇವರು 4 ಜನರಿಗಿಂತ ಖತರ್ನಾಕ್. ಆ ಊರಲ್ಲಿರೋ ಡಾಕ್ಟರ್ ಯಾರಾದ್ರೂ ಹಾಸ್ಪಿಟಲ್ಗೆ ಹೋದ್ರೆ ಏನು ಸೀರಿಯಸ್ ಇಲ್ಲ ಅಂದ್ರೂ ಸುಳ್ ಸುಳ್ ಹೇಳಿ ಜಾಸ್ತಿ ಬಿಲ್ ಮಾಡೋದು. ಬಿಲ್ ಕಟ್ಟೋಕೆ ಆಗಲ್ಲ ಅಂದ್ರೆ ಆ ಪೇಷಂಟ್ ಮನೇಲಿರೋ ಯಾವ್ದಾದ್ರೂ ಒಂದು ಹುಡುಗಿನ ಇವನ್ಗೆ ರಾತ್ರಿ ಕಳಿಸ್ಕೊಡ್ಬೇಕು. ಉಫ್, ಇವ್ರಗಳೇ ಆ ಊರಲ್ಲಿರೋ ದೊಡ್ಡ ಮನುಷ್ಯರಂತೆ.
ದನ್ವ ಮದುವೆಗೆ ಚೌಧರಿ ಅದೇ ಇಟ್ಗೆ ಫ್ಯಾಕ್ಟರಿ ಓನರ್ ಇದ್ದಾನಲ್ಲ ಅವನ್ ಮಾತ್ರ ಅಲ್ಲ ಅವನ ಇಬ್ಬರು ತಮ್ಮಂದಿರು ದಯಾ ಮತ್ತೆ ಗೋಪಾಲ್ ಕೂಡ ಮದುವೆಗೆ ಬಂದಿರ್ತಾರೆ ಆವಾಗ ಚೌಧರಿ ಪೂಜಾರಿಗೆ ಹೇ ಪೂಜಾರಿ ದನ್ವಗೆ ಮಾತ್ರ ಅಷ್ಟು ಚೆನ್ನಾಗಿರೋ ಹುಡುಗಿನ ನೋಡಿ ತೋರಿಸಿದ್ಯಾ ಆದ್ರೆ ನನಗೆ ನನ್ನ ತಮ್ಮಂದಿರಿಗೆ ಎಂತ ಹುಡುಗಿರ ಜೊತೆ ನೀನು ಮದುವೆ ಮಾಡಿಸಿಟ್ಟಿದ್ಯಾ ಇದನ್ನ ನಮ್ಮ ಹೀರೋ ದನ್ವ ಕೇಳಿಸ್ಕೊತಾನೆ ಅದಕ್ಕೆ ಹೌದಲ್ವಾ ಇವಳನ್ನ ನನ್ನ ಕೈಯಲ್ಲಿ ಮೇಂಟೈನ್ ಮಾಡೋಕಾಗುತ್ತಾ ಅಂತ ಒಂದ್ಸಲಿ ಹುಡುಗಿನ ಮೇಲ್ಗಡೆನೂ ಕೆಳಗಡೆನೂ ನೋಡ್ತಾನೆ ಚೌಧರಿ ತಮ್ಮಂದಿರು ಊರಲ್ಲಿ ಚಿಕ್ಕ ಕ್ರಿಮಿನಲ್ಸ್ ಅಣ್ಣನು ಅಷ್ಟೇ ಅವರ ತಮ್ಮಂದಿರು ಏನೇ ಕೇಳಿದ್ರು ಇಲ್ಲ ಅಂತಾನೆ ಹೇಳಲ್ಲ ಎಲ್ಲವನ್ನೂ ಕೊಡಿಸ್ತಾನೆ ತುಂಬಾ ಪ್ರೀತಿ ತಮ್ಮಂದಿರ ಮೇಲೆ ಹಾಗೆ ಇವರೆಲ್ಲ ಕೂತ್ಕೊಂಡು ಮಾತಾಡ್ತಾ ಇರಬೇಕಾದ್ರೆ ಒಂದು ಹುಡುಗಿ ಅವಳಿಗೆ ಬುದ್ಧಿ ಸರಿ ಇಲ್ಲ ಅವಳ ಹೆಸರು ಬಸಂತಿ ಆದ್ರೆ ನೋಡೋಕೆ ಚೆನ್ನಾಗಿರ್ತಾಳೆ ಹುಡುಗಿ ಪಾಪ ಅವಳು ಆಟಾಡ್ಕೊಂಡು ಆ ದಯಾ ಮತ್ತೆ ಗೋಪಾಲ್ ಅಂದ್ರೆ ಚೌಧರಿ ಅವರ ತಮ್ಮಂದಿರು ಅವರ ಹತ್ರ ಬರ್ತಾಳೆ ಇವರು ಆ ಹುಡುಗಿನ ಒಂದರ ನೋಡ್ತಾ ಇದ್ದಾರೆ ಅಷ್ಟೇ ಅವತ್ತು ರಾತ್ರಿ ಕಾರ್ಡ್ ಒಳಗಡೆ ಎಮ್ಆರ್ಸಿ ಕರ್ಕೊಂಡು ಹೋಗಿ ಆ ಹುಡುಗಿನ ರೇಪ್ ಮಾಡ್ತಾರೆ ಈ ಕಡೆ ಹೀರೋಗೆ ಫಸ್ಟ್ ನೈಟ್ ನಡೀತಾ ಇದೆ ಇಲ್ಲಿ ಕಾರ್ಡ್ ಒಳಗಡೆ ಎಲ್ಲವನ್ನು ಮುಗಿಸಿ ಆಮೇಲೆ ಈ ವಿಷಯ ಯಾರಿಗೂ ಗೊತ್ತಾಗಬಾರದು ಅಂತ ಆ ಹುಡುಗಿನ ಸಾಯಿಸ್ಬಿಟ್ಟು ಒಂದು ನದಿ ಒಳಗೆ ಬಿಸಾಕ್ತಾ ಇದ್ದಾರೆ ತಮ್ಮಾಸ ಪಾಪ ತಪ್ಪು ಸರಿ ಗೊತ್ತಿಲ್ಲದೆ ಇರೋ ಹುಡುಗಿಗೆ ಈ ತರ ಮಾಡಿದ್ದಾರೆ ಈ ತಮ್ಮಾಸ ಇವರಿಬ್ರು ತುಂಬಾ ಸಲ ಯಾರ್ಯಾರನ್ನು ರೇಪ್ ಮಾಡಿದ್ದಾರೆ ಆದ್ರೆ ಇದೇ ಫಸ್ಟ್ ಟೈಮ್ ರೇಪ್ ಜೊತೆ ಮರ್ಡರ್ ಕೂಡ ಮಾಡಿರೋದು ಯಾಕೆ ಅಂದ್ರೆ ಈ ಹುಡುಗಿಗೆ ತಪ್ಪು ಸರಿ ಗೊತ್ತಿಲ್ಲ ಅಲ್ವಾ ಆಮೇಲೆ ಯಾರಿಗಾದ್ರೂ ಇದನ್ನ ಹೇಳ್ಬಿಟ್ರೆ ಇದಕ್ಕೂ ಮುಂಚೆ ಮಾಡಿರೋ ತಪ್ಪು ಎಲ್ಲ ನಮ್ಮ ಮೇಲೆ ಬಂದ್ಬಿಡುತ್ತೆ ಆಮೇಲೆ ಜೈಲಿಗೆ ಹೋಗ್ಬೇಕಾಗುತ್ತೆ ಅಂತ ಸಾಯಿಸ್ಬಿಟ್ಟಿದ್ದಾರೆ ಆ ಹುಡುಗಿನ ಆದ್ರೆ ಈ ವಿಷಯ ಇಡೀ ಊರೆಲ್ಲ ಸ್ಪ್ರೆಡ್ ಆಗಿ ಪೊಲೀಸ್ಗೂ ತಲುಪುತ್ತೆ ಆ ಇಬ್ಬರು ಕಳ್ಳರು ಅವರ ಅಣ್ಣ ಹತ್ರ ಹೋಗಿ ಅಣ್ಣ ಅಣ್ಣ ಒಂದು ಹುಡುಗಿಗೆ ರೇಪ್ ಮಾಡಿ ಸಾಯಿಸ್ಬಿಟ್ಟಿದೀವಿ ಅಣ್ಣ ಪೊಲೀಸ್ ಅವರಿಗೂ ಎಲ್ಲ ವಿಷಯನೂ ಗೊತ್ತಾಗ್ಬಿಟ್ಟಿದೆ ಏನ್ ಮಾಡೋದು ಅಂತಾನೆ ನಮಗೆ ಗೊತ್ತಾಗ್ತಾ ಇಲ್ಲ ಅಣ್ಣ ಅಂತ ತಮ್ಮಸ್ ಹೇಳ್ಬೇಕಾದ್ರೆ ಲೋ ಯಾಕ್ರೋ ನನ್ನ ಮರ್ಯಾದೆ ತೆಗಿತೀರಾ ಸರಿ ನಾಳೆ ಗುಡಿಗೆ ಹೋಗಿ ಪಾಪ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋಣ ಬಿಡಿ ಅಂತ ಹೇಳ್ತಾನೆ ದೊಡ್ಡಣ್ಣ ಚೌಧರಿ ಈ ಕಡೆ ಪೊಲೀಸ್ಗೆ ದಯಾ ಮತ್ತೆ ಗೋಪಾಲ್ ಮೇಲೆ ಡೌಟ್ ಬಂದಿರುತ್ತೆ ಸೊ ಇನ್ವೆಸ್ಟಿಗೇಷನ್ ಮಾಡೋಕೆ ಮನೆ ಹತ್ರ ಹೋಗ್ತಾರೆ ಹೋದ್ರೆ ಚೌಧರಿ ಅಣ್ಣ ತಮ್ಮಂದಿರು ಎಲ್ಲರೂ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಗೊತ್ತಾಗುತ್ತೆ ಸರಿ ಅಂತ ದೇವಸ್ಥಾನಕ್ಕೆ ಹೋಗಿ ಇಬ್ಬರನ್ನು ಕಸ್ಟಡಿಗೆ ತಗೋತಾರೆ ಪೊಲೀಸ್ ಆವಾಗ ಚೌಧರಿ ಯಾಕೆ ಸರ್ ನನ್ನ ತಮ್ಮಂದಿರನ್ನ ಅರೆಸ್ಟ್ ಮಾಡ್ತಾ ಇದ್ದೀರಾ ಸುಮ್ ಸುಮ್ನೆ ಅರೆಸ್ಟ್ ಮಾಡಿದ್ರೆ ಸರಿ ಇರಲ್ಲ ನೋಡ್ಕೊಳ್ಳಿ ಅಂತ ಹೇಳ್ಬೇಕಾದ್ರೆ ಹೇ ನಿನ್ ತಮ್ಮಂದಿರ ಮೇಲೆ ಜಾಸ್ತಿ ಕಂಪ್ಲೇಂಟ್ಸ್ ಬಂದಿದೆ ನಿನಗೆ ನಿನ್ನ ತಮ್ಮಂದಿರ್ ಬೇಕು ಅಂದ್ರೆ ಲಾಯರ್ನ ಕರ್ಕೊಂಡು ಜಾಮೀನು ತಗೋ ಜಾಸ್ತಿ ಮಾತಾಡಿದ್ರೆ ನಿನ್ನನ್ನು ಕರ್ಕೊಂಡು ಹೋಗ್ಬೇಕಾಗುತ್ತೆ ಅಂತ ತಮ್ಮಸ್ನ ಎಳ್ಕೊಂಡು ಹೋಗ್ತಾರೆ ಪೊಲೀಸ್ ಈ ಕಡೆ ಚೌಧರಿ ಎಲ್ಲ ಸಾಕ್ಷಿಯನ್ನು ಹಾಲ್ ಮಾಡೋಕೆ ಪ್ರಯತ್ನ ಮಾಡ್ತಾ ಇದ್ದಾನೆ ಆದ್ರೆ ಎಲ್ಲ ಫೇಲ್ ಆಗುತ್ತೆ ಇಲ್ಲಿ ಪೊಲೀಸ್ ಆ ಪೆದ್ದು ಹುಡುಗಿ ಬಾಡಿನ ಪೋಸ್ಟ್ ಮಾರ್ಟಮ್ಗೆ ಕಳಿಸಿದಾಗ ಡಿಎನ್ಎ ರಿಪೋರ್ಟ್ ದಯಾ ಮತ್ತೆ ಗೋಪಾಲ್ಗೆ ಮ್ಯಾಚ್ ಆಗುತ್ತೆ ಅಷ್ಟೇ ಪೊಲೀಸ್ ಅವರಿಬ್ಬರನ್ನು ಅವರವರ ಭಾಷೆಯಲ್ಲಿ ಎನ್ಕ್ವೈರಿ ಮಾಡ್ತಾರೆ ನಿಜ ಒಪ್ಕೋತಾರೆ ತಮ್ಮಾಸ ಈ ಕಡೆ ಚೌಧರಿ ತಮ್ಮಂದಿರ್ ಬೇಲ್ಗೋಸ್ಕರ ಒಬ್ಬ ಲಾಯರ್ನ ಮೀಟ್ ಮಾಡ್ತಾನೆ ಆದ್ರೆ ಆ ಲಾಯರ್ ನಿಮ್ಮ ತಮ್ಮಂದಿರ್ ಇಬ್ಬರಿಗೂ ಬೇಲ್ ಸಿಗಲ್ಲ ಅವರೇ ನಿಜನ ಒಪ್ಕೋಬಿಟ್ಟಿದ್ದಾರೆ ಅಷ್ಟಲ್ದೆ ಆ ಪೊಲೀಸು ಎಲ್ಲಾ ರೇಪ್ ಕೇಸಸ್ನು ನಿಮ್ಮ ತಮ್ಮಂದಿರ್ ಮೇಲೇನೆ ಹಾಕಿದ್ದಾರೆ ಆದ್ರೆ ಒಂದು ಐಡಿಯಾ ಇದೆ ಏನ್ ಸರ್ ಅದು ಲಾಯರ್ ಸರ್ ಏನ್ ಸರ್ ಅದು ಅಂತ ಚೌಧರಿ ಕೇಳ್ಬೇಕಾದ್ರೆ ಕೋರ್ಟ್ ಅಲ್ಲಿರೋ ಜಡ್ಜ್ ನ ಸೆಟ್ ಮಾಡ್ಕೋಬೇಕು ಆದ್ರೆ ಅದಕ್ಕೆ ತುಂಬಾ ಹಣ ಖರ್ಚಾಗುತ್ತೆ ಅಂತ ಲಾಯರ್ ಹೇಳ್ಬೇಕಾದ್ರೆ ಚೌಧರಿ ಹತ್ರ ಅಷ್ಟು ಹಣ ಇರೋಲ್ಲ ಆವಾಗ ಆ ಕಲ್ ಪೂಜಾರಿ ಇದ್ದಾನಲ್ಲ ಅವನು ಒಂದು ಐಡಿಯಾ ಕೊಡ್ತಾನೆ ನಿಮ್ಮ ಇಟ್ಗೆ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ಸಂಪ್ಳ ಕಮ್ಮಿ ಕೊಟ್ಟು ಕೆಲಸ ಜಾಸ್ತಿ ಮಾಡಿಸ್ಕೊಳ್ಳಿ ಆವಾಗ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ನಿಮಗೆ ಹಣನು ಜಾಸ್ತಿ ಸಿಗುತ್ತೆ ಆಮೇಲೆ ಅವರಿಗೆ ಕೊಡೋ ಸಂಬಳ ಕಮ್ಮಿ ಕೊಡೋದ್ರಿಂದ ಅದರಲ್ಲೂ ದುಡ್ಡು ಮಾಡಬಹುದು ಊರಲ್ಲಿ ಎಲ್ಲೂ ಕೆಲಸ ಸಿಗದೆ ಇರೋ ಕಾರಣ ಯಾರು ಸಂಬಳ ಕಮ್ಮಿ ಅಂತ ಕೆಲಸ ಬಿಡಲ್ಲ ಯಾರಾದ್ರೂ ವಿರೋಧ ಮಾತಾಡಿದ್ರೆ ಮ್ಯಾನೇಜರ್ ಸೂರಿ ಇದ್ದಾನಲ್ಲ ಅದೇ ಗುಂಡಾಗಿರಿ ಮಾಡ್ತಾನೆ ಅಲ್ವಾ ಅವನಿಗೆ ವಿಚಾರಿಸ್ಕೊಳ್ಳೋಕೆ ಹೇಳಿ ಅಂತ ಐಡಿಯಾ ಕೊಡ್ತಾ ಇದ್ದಾನೆ ಕಲ್ ಪೂಜಾರಿ ಅದೇ ತರ ಫ್ಯಾಕ್ಟರಿಯಲ್ಲಿ ಈ ಐಡಿಯಾನ ಇಂಪ್ಲಿಮೆಂಟ್ ಮಾಡ್ತಾನೆ ಚೌಧರಿ ಕೆಲಸ ಮಾಡೋರು ಪಾಪ ತುಂಬಾ ಬೇಜಾರಾಗ್ತಾ ಇದ್ದಾರೆ ಅದರಲ್ಲಿ ನಮ್ಮ ದನ್ವನು ಒಬ್ಬ ಇವನು ಉಲ್ಟಾ ಸೀದಾ ಮಾತಾಡದೆ ಡೈರೆಕ್ಟ್ ಆಗಿ ಹೋಗಿ ಸೂರಿನ ಕೇಳ್ತಾನೆ ಸರ್ ಯಾಕೆ ಸರ್ ಈ ತರ ಮಾಡ್ತೀರಿ ಇವಾಗ ಇನ್ನು ಮದುವೆ ಆಗಿದ್ದೀನಿ ಕಷ್ಟ ಆಗುತ್ತೆ ಸರ್ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಸೂರಿ ನೋಡು ತಮ್ಮ ಎಲ್ಲರಿಗೂ ಒಂದೇ ರೋಲು ಆದ್ರೂ ನಿನಗೆ ಜಾಸ್ತಿ ಸಂಬಳ ಬೇಕು ಅಂದ್ರೆ ನಿನ್ನ ಹೆಂಡತಿನ ರಾತ್ರಿ ಕಳ್ಸೋ ನಾನು ಸಂಬಳ ಜಾಸ್ತಿ ಮಾಡಿ ಕೊಡ್ತೀನಿ ಅನ್ಬೇಕಾದ್ರೆ ಪಾಪ ನಮ್ಮ ದನ್ವ ಬೇಜಾರ್ ಮಾಡ್ಕೊಂಡು ಊರಲ್ಲಿರೋ 5 ಮೆಂಬರ್ಸ್ ಹತ್ರ ಹೋಗಿ
ಮಾತಾಡೋಣ ಅನ್ಕೋತಾನೆ. ಲಾಲಾ ಹತ್ರ ಹೋಗ್ತಾನೆ, ಅದೇ ಶಾಪ್ ಓನರ್. ಅವನ ಹತ್ರ ಹೋಗಿ ಹೇಳಿದ್ರೆ ಅವನು ಪ್ರಾಬ್ಲಮ್ ನ ಸಾಲ್ವ್ ಮಾಡೋದನ್ನ ಬಿಟ್ಟು ಏನೇನೋ ರಾಂಗ್ ಆಗಿ ಮಾತಾಡಿ ಕಳಿಸ್ತಾನೆ ದನ್ವನ್ನ. ಸರಿ ಅಂತ ಮನೆಗೆ ಬಂದು ಅವನ ಹೆಂಡತಿ ಹತ್ರ ನಮಗೆ ಸಂಪ್ಲ ಕಮ್ಮಿ ಮಾಡಿದ್ದಾರೆ, ಅಷ್ಟೇ ಅಲ್ದೆ ವರ್ಕಿಂಗ್ ಅವರ್ಸ್ ಕೂಡ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಅಂತ ಹೆಂಡತಿ ಹತ್ರ ಹೇಳ್ಕೊಂಡು ಬೇಜಾರ್ ಮಾಡ್ಕೋತಾ ಇದ್ದಾನೆ. ದನ್ವ ಒಬ್ನೇ ಇರಲ್ಲ, ಅವನ ಜೊತೆಗೆ ಅದೇ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡೋ ಒಂದು ಫ್ಯಾಮಿಲಿನೂ ಇರುತ್ತೆ. ಅವರಿಗೆ ಒಬ್ಬ ಮಗ ಇರ್ತಾನೆ, ಅವನಿಗೆ ಹುಷಾರಿರಲ್ಲ. ಆವಾಗ ಅವರ ಅಮ್ಮ ಬೌರಿ ಹತ್ರ ಬಂದು ನನ್ನ ಮಗನಿಗೆ ಹುಷಾರಿಲ್ಲ, ಬಾ ಸ್ವಲ್ಪ ಹಾಸ್ಪಿಟಲ್ ವರ್ಗೂ ಹೋಗಿದ್ದು ಬರೋಣ ಅಂತ ಕರೀತಾಳೆ. ಬೌರಿನು ಸರಿ ಅಂತ ಹೋಗ್ತಾಳೆ. ಅದೇ ಗೊತ್ತಲ್ಲ ಡಾಕ್ಟ್ರು, ಏನು ಸೀರಿಯಸ್ ಇಲ್ಲ ಅಂದ್ರು ನಿನ್ನ ಮಗನಿಗೆ ಆ ಕಾಯಿಲೆ ಇದೆ ಈ ಕಾಯಿಲೆ ಇದೆ ಅಂತ ಹೇಳಿ ಸಿಕ್ಕಾಪಟ್ಟೆ ಬಿಲ್ ಮಾಡ್ತಾನೆ. ಪಾಪ ಆಂಟಿ ಹತ್ರ ಬಿಲ್ ಕಟ್ಟೋಕೆ ದುಡ್ಡಿರಲ್ಲ, ಸರಿ ಅಂತ ಡಾಕ್ಟರ್ ಜೊತೆ ಬೆಡ್ ಶೇರ್ ಮಾಡ್ಕೋತಾಳೆ ಆಂಟಿ. ಬಿಲ್ ನ ಕ್ಲಿಯರ್ ಮಾಡ್ತಾಳೆ. ಇದನ್ನೆಲ್ಲ ಬೌರಿ ಹೊರಗಡೆ ನಿಂತ್ಕೊಂಡು ನೋಡ್ತಾನೆ ಇದ್ದಾಳೆ, ಎಲ್ಲವನ್ನು ತಿಳ್ಕೊತಾ ಇದ್ದಾಳೆ. ನೆಕ್ಸ್ಟ್ ದಿನ ನಮ್ಮ ದನ್ವ ಓನರ್ ಚೌಧರಿ ಹತ್ರ ಹೋಗಿ, ಸರ್ ಯಾಕ್ ಸರ್ ನಮಗೆ ಈ ತರ ಮೋಸ ಮಾಡ್ತಾ ಇದ್ದೀರಾ, ನಿಮ್ಮ ಮ್ಯಾನೇಜರ್ ಹತ್ರ ಕೇಳಿದ್ರೆ ನಿನ್ ಹೆಂಡತಿನ ಕಳ್ಸೋ ಸಂಪ್ಳ ಜಾಸ್ತಿ ಮಾಡ್ತೀನಿ ಅಂತ ಹೇಳ್ತಾನೆ ಸರ್. ಏನ್ ಸರ್ ಇವೆಲ್ಲ, ನೀವಾದ್ರೂ ಸ್ವಲ್ಪ ದಯ ಮಾಡಿ ಸರ್ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಚೌಧರಿನೋ, ನಿನಗೆ ಸಂಬಳ ಜಾಸ್ತಿ ಬೇಕು ಅಂದ್ರೆ ನಿನ್ನ ಹೆಂಡತಿನ ಕಳ್ಸೋ ಅಂತ ಹೇಳ್ತಾನೆ. ದನ್ವಾಗೆ ಸಿಕ್ಕಾಪಟ್ಟೆ ಕೋಪ ಬಂದು, ಹೇ ನನ್ನ ಹೆಂಡತಿ ಬೇಕೇನ್ರ ನಿಮ್ಗೆ ಅಂತ ಜಗಳ ಮಾಡ್ತಾನೆ. ಅಷ್ಟೇ ಚೌಧರಿ ಕಡೆ ಇರೋ ಬಾಯ್ಸ್ ನಮ್ಮ ದನ್ವನ್ಗೆ ಸಾಯೋ ಮಟ್ಟಿಗೆ ಹೊಡೆದು ಸ್ವಲ್ಪ ಜೀವನ ಮಾತ್ರ ಉಳಿಸಿ ಕಳಿಸ್ತಾರೆ. ಬೌರಿ ದನ್ವನ ನೋಡಿ ತುಂಬಾನೇ ಬೇಜಾರಾಗ್ತಾಳೆ. ಅಯ್ಯೋ ದೇವ್ರೆ, ನನ್ನ ಮದುವೆ ಆಗೋ ಬಂದವರಲ್ಲಿ ಇವರೊಬ್ರೆ ಇನ್ನ ಚೆನ್ನಾಗಿದ್ದಾರೆ ಅನ್ಕೊಂಡಿದ್ರೆ ಇವರಿಗೂ ಈ ತರ ಯಾಕೆ ಮಾಡ್ತೀಯ ಅಂತ ಬೇಜಾರ್ ಮಾಡ್ಕೊಂಡು ಡಾಕ್ಟರ್ನ ಮನೆಗೆ ಕರೆಸಿ ಟ್ರೀಟ್ಮೆಂಟ್ ಮಾಡೋಕೆ ಹೇಳ್ತಾಳೆ. ಆದ್ರೆ ಡಾಕ್ಟರ್ ತುಂಬಾ ಬಿಲ್ ಮಾಡ್ತಾನೆ. ಆದ್ರೆ ಬೌರಿ ಹತ್ರ ಅಷ್ಟು ಹಣ ಇರೋದಿಲ್ಲ, ಆದ್ರೂ ಬೌರಿ ಡಾಕ್ಟರ್ ಜೊತೆ ಕೆಟ್ಟ ಕೆಲಸ ಮಾಡಬಾರ್ದು ಅಂತ ಅದ್ರ ಬದಲು ಬುದ್ಧಿ ಚೆನ್ನಾಗಿ ಓಡಿಸಿ ಬಡ್ಡಿ ವ್ಯಾಪಾರ ಮಾಡೋ ಲಾಲಾನ ಮನೆಗೆ ಕರೆಸಿ ಮನೆಯಲ್ಲಿರೋ ಬೆಲೆ ಬಾಳೋ ವಸ್ತುಗಳನ್ನ ಎಲ್ಲವನ್ನು ಮಾರಿ ಬಿಲ್ ನ ಕ್ಲಿಯರ್ ಮಾಡ್ತಾಳೆ. ಒಳ್ಳೆ ಹುಡುಗಿ ಅಲ್ವಾ. ಆದ್ರೆ ಆ ಡಾಕ್ಟರ್ ಕೊಟ್ಟ ಟ್ರೀಟ್ಮೆಂಟ್ ಇಂದ ದನ್ವಾಗೆ ಸರಿನೇ ಆಗಿರಲ್ಲ, ಏನು ಉಪಯೋಗನೇ ಆಗಿರಲ್ಲ. ದನ್ವ ದಿನ ದಿನ ವೀಕ್ ಆಗ್ತಾನೆ ಇದ್ದಾನೆ, ಎಷ್ಟು ಅಂದ್ರೆ ಇವತ್ತೋ ನಾಳೆನೋ ಸಾಯೋ ತರ ಆಗ್ತಾ ಇದ್ದಾನೆ. ಇದನ್ನ ನೋಡಿ ಬೌರಿ ಬೇಜಾರಾಗ್ತಾ ಇದ್ದಾಳೆ. ಒಂದಿನ ಬೌರಿ ದೇವಸ್ಥಾನಕ್ಕೆ ಹೋಗ್ತಾಳೆ, ಗಂಡನ್ಗೆ ಬೇಗ ವಾಸಿ ಆಗ್ಬೇಕು ಅಂತ ಬೇಡ್ಕೋತಾ ಇದ್ದಾಳೆ. ಆವಾಗ ಕಲ್ ಪೂಜಾರಿ ಬೌರಿನ ಕರೆದು, ನೋಡಮ್ಮ ನಿನ್ನ ಗಂಡ ಹುಷಾರಾಗ್ಬೇಕು ಅಂದ್ರೆ ಒಂದು ವಿರ್ಚುವಲ್ ಇದೆ, ಅದನ್ನ ಮಾಡಿದ್ರೆ ನಿನ್ನ ಗಂಡ ಫುಲ್ ಹುಷಾರಾಗ್ತಾನೆ. ಆದ್ರೆ ಸ್ವಲ್ಪ ಕಷ್ಟ ಇದೆ, ಅದನ್ನ ಮಾಡ್ಬೇಕು ಅಂದ್ರೆ ನೀನು ಒಬ್ಬಳೆ ರಾತ್ರಿ ದೇವಸ್ಥಾನಕ್ಕೆ ಬರ್ಬೇಕು, ಅದು ಏನು ಬಟ್ಟೆನೆ ಹಾಕೊಳ್ದೆ ಬರ್ಬೇಕಮ್ಮ ಅಂತ ಹೇಳ್ತಾನೆ ಪೂಜಾರಿ. ಅದಕ್ಕೆ ಬೌರಿ ಪೂಜಾರಿಗೆ ಏನು ಹೇಳ್ದೇನೆ ಸೈಲೆಂಟ್ ಆಗಿ ಅಲ್ಲಿಂದ ಬಂದ್ಬಿಡ್ತಾಳೆ ಮನೆಗೆ. ಆದ್ರೆ ಮನೆಗೆ ಬಂದ ಮೇಲೆ ದನ್ವನ ನೋಡಿ ಬೇಜಾರಾಗಿ ವಿರ್ಚುವಲ್ ಮಾಡೋಕೆ ತೀರ್ಮಾನ ಮಾಡ್ಕೊಂಡು ತುಂಬಾ ಅಳ್ತಾ ಇರ್ತಾಳೆ ಬೌರಿ. ಆವಾಗ ದನ್ವ ಇದನ್ನ ನೋಡ್ಬಿಟ್ಟು, ಯಾಕೆ ಅಳ್ತಾ ಇದೀಯಾ ಅಂತ ಕೇಳ್ತಾನೆ. ಅದಕ್ಕೆ ಬೌರಿ, ಏನು ಇಲ್ಲ ರೀ, ಆ ಪೂಜಾರಿ ನಿಮ್ಮನ್ನ ಗುಣ ಮಾಡೋಕೆ ರಾತ್ರಿ ನನ್ನ ಒಬ್ಬಳನ್ನೇ ದೇವಸ್ಥಾನಕ್ಕೆ ಬರೋಕೆ ಹೇಳಿದ್ದಾರೆ ಅನ್ಬೇಕಾದ್ರೆ. ಅದಕ್ಕೆ ದನ್ವ, ಡಾಕ್ಟರ್ ಕೈಯಿಂದಾನೇ ಗುಣ ಮಾಡಕ್ ಆಗದೆ ಇರೋದನ್ನ ಪೂಜಾರಿ ಹೇಗೆ ಗುಣ ಮಾಡ್ತಾನೆ, ನಿನಗೆ ಗೊತ್ತಿಲ್ಲ ಆ ಪೂಜಾರಿ ಬಗ್ಗೆ ಏನೋ ಪ್ಲಾನ್ ಮಾಡಿದ್ದಾನೆ ಅಂತ ಹೇಳ್ತಾನೆ ದನ್ವ. ರಾತ್ರಿನೂ ಆಗುತ್ತೆ. ಈ ಕಡೆ ಸೂರಿ ಪೂಜಾರಿ ಮತ್ತೆ ಲಾಲಾ ದೇವಸ್ಥಾನ ಹತ್ರ ವೇಟ್ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಬೌರಿ ಬರ್ತಾಳೆ ಬರ್ತಾಳೆ ಅಂತ ಕಾಯ್ತಾ ಇದ್ದಾರೆ. ಆದ್ರೆ ಎಷ್ಟೊತ್ತು ಆದ್ರೂ ಅಲ್ಲಿಗೆ ಬೌರಿ ಬರೋದೇ ಇಲ್ಲ. ಅದಕ್ಕೆ ಪೂಜಾರಿ, ಎಲ್ಲ ಈ ಲಾಲಾ ಇಂದಾನೆ, ಎಲ್ಲ ಲಾಲಂದೇ ತಪ್ಪು, ನೀನ್ ಯಾಕೋ ಅವಳು ವಸ್ತುಗಳನ್ನ ತಗೊಂಡು ಹಣ ಕೊಟ್ಟೆ, ಆ ಹಣ ಇಂದಾನೆ ಅವಳು ಡಾಕ್ಟರ್ ಬಿಲ್ ನ ಕ್ಲಿಯರ್ ಮಾಡಿದ್ಲು, ಎಲ್ಲ ಪ್ಲಾನು ಹಾಳ್ ಮಾಡ್ಬಿಟ್ಟೆ ನೀನು ಅಂತ ಬೈಬೇಕಾದ್ರೆ ಅದಕ್ಕೆ ಲಾಲಾ, ಹೇ ತಪ್ಪು ನಂದಿಲ್ಲ, ಆ ಡಾಕ್ಟರ್ದು, ಅವ್ರು ಡಾಕ್ಟರ್ ಹತ್ರ ಹೋಗಿದ್ದಾಗ ದನ್ವನ ನನ್ ಕೈಯಿಂದ ಹುಷಾರ್ ಮಾಡಕ್ ಆಗಲ್ಲ ಕಣಮ್ಮ ಅಂತ ಹೇಳ್ಬಿಟ್ಟಿದ್ರೆ ಬಿಲ್ಲು ಆಗ್ತಾ ಇರ್ಲಿಲ್ಲ, ಆ ಹುಡುಗಿನೂ ನನಗೆ ಯಾವ ವಸ್ತುವನ್ನು ಮಾರ್ತಾ ಇರ್ಲಿಲ್ಲ, ಆವಾಗ ಅವಳು ಪೂಜಾರಿ ಹತ್ರ ಬರ್ತಾ ಇದ್ಲು, ನಾವೆಲ್ಲ ಮಜಾ ಮಾಡ್ಬೋದಾಗಿತ್ತು ಅನ್ಬೇಕಾದ್ರೆ ಅದಕ್ಕೆ ಡಾಕ್ಟರ್, ಹೇ ನನ್ನ ಹತ್ರ ಒಂದು ಪ್ಲಾನ್ ಇದೆ, ಈ ತರ ಮಾಡಿದ್ರೆ ಪಕ್ಕ ವರ್ಕೌಟ್ ಆಗುತ್ತೆ ಅಂತ ಏನೋ ಐಡಿಯಾ ಕೊಡ್ತಾ ಇದ್ದಾನೆ ಖತರ್ನಾಕ್ ಡಾಕ್ಟರ್. ನೆಕ್ಸ್ಟ್ ದಿನ ಡಾಕ್ಟರ್ ಊರಲ್ಲಿರೋ ಎಲ್ಲ ಜನರನ್ನು ಒಟ್ಟಿಗೆ ಸೇರಿಸಿ ಪಂಚಾಯಿತಿ ಮಾಡ್ತಾನೆ. ಊರಲ್ಲಿ ಒಂದು ದೊಡ್ಡ ಕಾಯಿಲೆ ಬಂದಿದೆ, ಅದರ ಹೆಸರು ಏಡ್ಸ್. ಇದು ದನ್ವಗೆ ಬಂದಿರಬಹುದು, ಆ ಕಾಯಿಲೆ ಎಲ್ಲರಿಗೂ ಸ್ಪ್ರೆಡ್ ಆಗುತ್ತೆ ಅಂತ ಹೇಳ್ತಾ ಇದ್ದಾನೆ ಡಾಕ್ಟರ್. ಊರ್ ಜನರಿಗೆ ಏಡ್ಸ್ ಅಂದ್ರೇನೆ ಗೊತ್ತಿರಲ್ಲ, ಆದ್ರೆ ಡಾಕ್ಟರ್ ಹೇಳೋದನ್ನ ನೋಡಿ ತುಂಬಾನೇ
ಗಾಬರಿ ಆಗ್ತಾರೆ. ಹೇ, ಇದು ಯಾವುದೋ ದೊಡ್ಡ ಕಾಯಿಲೆ ಇರಬೇಕು ಅಂತ ಮಾತಾಡ್ಕೋತಾ ಇದ್ದಾರೆ ಜನ. ಪಾಪ ದನ್ವನ್ನ ಯಾರು ಟಚ್ ಕೂಡ ಮಾಡಲ್ಲ, ಅವನ ಜೊತೆ ಮಾತಾಡೋದು ಕೂಡ ಇಲ್ಲ, ಎಲ್ಲಾನು ಬಿಟ್ಬಿಡ್ತಾರೆ. ಆಮೇಲೆ ಎಲ್ಲರೂ ಸೇರ್ಕೊಂಡು ದನ್ವನ ಊರಿಂದ ಹೊರಗಾಕ್ತಾರೆ. ದನ್ವ ಊರಿಂದ ಹೊರಗಡೆ ಒಂದು ಗುಡಿಸಲನ್ನ ಮಾಡ್ಕೋತಾನೆ. ಆವಾಗ ಬೌರಿ ನನ್ನ ಗಂಡನ್ನ ಬಿಟ್ಟು ನಾನು ಇರಲ್ಲ ಅಂತ ಅವನ ಜೊತೆನೆ ಹೋಗ್ಬಿಡ್ತಾಳೆ. ದನ್ವ ಜೊತೆ ಇಟ್ಟಿಗೆ ಕೆಲಸ ಫ್ಯಾಮಿಲಿನು ಇರುತ್ತೆ ಅಲ್ವಾ, ಅವರು ಕೂಡ ದನ್ವ ಜೊತೆನೆ ಹೋಗ್ಬಿಡ್ತಾರೆ. ಊರಿಂದ ಹೊರಗೆ ಇರೋದ್ರಿಂದ ದನ್ವಗೆ ಯಾವುದೇ ಕೆಲಸನೂ ಇರಲ್ಲ. ಒಂದು ಟೈಮ್ ಊಟ ಮಾಡೋಕ್ಕೂ ಕೂಡ ಹಣ ಇರೋದಿಲ್ಲ. ಪಾಪ ತುಂಬಾನೇ ಕಷ್ಟಪಡ್ತಾ ಇದ್ದಾರೆ. ಸೊ ದನ್ವಗೆ ಅಲ್ವಾ ಏಡ್ಸ್ ಇದೆ ಅಂತ ಕತೆ ಕಟ್ಟಿದ್ದಾರೆ ಜನ. ಆದ್ರಿಂದ ಬೌರಿನೇ ಊರ್ ಒಳಗಡೆ ಹೋಗಿ ಇಟ್ಟಿಗೆ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡ್ತಾಳೆ. ಅಲ್ಲಿರೋ ಮ್ಯಾನೇಜರ್ ಸೂರಿ ಮತ್ತೆ ಅವನ ಜೊತೆ ಇರೋ ಗುಂಡಾಗಿರಿಗಳು ಎಲ್ಲರೂ ಬೌರಿಯನ್ನೇ ಕೆಟ್ಟದಾಗಿ ನೋಡ್ತಾ ಇದ್ದಾರೆ. ಆದ್ರೂ ಪರವಾಗಿಲ್ಲ, ಏನು ಮಾಡಕ್ಕಾಗಲ್ಲ ಅಂತ ಬೌರಿನೂ ಅಲ್ಲೇ ಕೆಲಸ ಮಾಡ್ಕೊಂಡಿರ್ತಾಳೆ. ಒಂದು ದಿನ ಊರಿಗೆ ಮುಂಬೈಯಿಂದ ಒಬ್ಬ ಹುಡುಗ ಬರ್ತಾನೆ. ಆ ಊರಿನ ಜನರ ಬಗ್ಗೆ, ಆ ಊರಲ್ಲಿ ಇರೋ ಜನರು ಏನ್ ಕೆಲಸ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಡಾಕ್ಯುಮೆಂಟರಿ ಮಾಡೋಕೆ ಬರ್ತಾನೆ. ಆ ಹುಡುಗ ಇರೋ ಮನೆನ ಕ್ಲೀನ್ ಮಾಡೋಕೆ, ಅವನಿಗೆ ಅಡಿಗೆ ಮಾಡಿ ಹಾಕೋದಕ್ಕೆ ಒಬ್ಬರು ಕೆಲಸಕ್ಕೆ ಬೇಕಾಗುತ್ತೆ. ಸೊ ಆ ಕೆಲಸನ ಮ್ಯಾನೇಜರ್ ಸೂರಿ ಬೌರಿಗೆ ಕೊಡ್ತಾನೆ. ಮುಂಬೈಯಿಂದ ಬಂದಿರೋ ಹುಡುಗ ಸ್ವಲ್ಪ ರಿಚ್ ಆಗಿರ್ತಾನೆ. ಸೊ ಅವನನ್ನ ನೋಡ್ತಾ ನೋಡ್ತಾ ಆ ಊರಲ್ಲಿರೋ ಒಬ್ಬ ಹುಡುಗಿಗೆ ಅವನ ಮೇಲೆ ಲವ್ ಆಗುತ್ತೆ. ಆ ಹುಡುಗನು ಆ ಹುಡುಗಿನ ಲವ್ ಮಾಡೋಕೆ ಶುರು ಮಾಡ್ತಾನೆ. ಹೀಗೆ ನಡೀತಾ ಇರುತ್ತೆ. ಒಂದಿನ ಡಾಕ್ಯುಮೆಂಟರಿ ಶೂಟಿಂಗ್ ಎಲ್ಲ ಮುಗಿಸ್ಬಿಟ್ಟು ಊರಿಗೆ ಹೋಗೋಣ ಅನ್ಕೋತಾನೆ ಹುಡುಗ. ಆವಾಗ ಅವನ ಗರ್ಲ್ ಫ್ರೆಂಡ್ ನಾನು ನಿನ್ ಜೊತೆ ಬರ್ತೀನಿ, ನನ್ನ ಕರ್ಕೊಂಡು ಹೋಗು ಅಂತ ಹಠ ಮಾಡ್ತಾಳೆ. ಸರಿ ಅಂತ ರಾತ್ರಿ ಎಲ್ಲರೂ ಮಲ್ಕೊಂಡಾಗ ಊರ್ ಬಿಟ್ಟು ಓಡೋಗಕ್ಕೆ ಪ್ಲಾನ್ ಮಾಡ್ತಾರೆ ಹುಡುಗ ಮತ್ತೆ ಹುಡುಗಿ. ಹಾಗೆ ಹೋಗ್ತಾ ಇರ್ಬೇಕಾದ್ರೆ ಕಪಿಗಳು ರೋಡ್ ಅಲ್ಲೇ ರೊಮ್ಯಾನ್ಸ್ ಮಾಡ್ಕೊಂಡು ನಿಂತ್ಕೋತಾರೆ. ಅದನ್ನ ಒಬ್ಬ ನೋಡ್ಬಿಟ್ಟು ಚೌಧರಿಗೆ ಮತ್ತೆ ಊರಲ್ಲಿರೋ ನಾಲ್ಕು ಜನ ವಿಲ್ಲನ್ಸ್ ಗೂ ಹೇಳ್ತಾನೆ. ಅಷ್ಟೇ, ಚೌಧರಿ ಗುಂಡ ಸೂರಿಗೆ ಹೇಳಿ ಮುಂಬೈಯಿಂದ ಬಂದಿರೋ ಹುಡುಗನ್ನ ಸಾಯಿಸೇ ಬಿಡ್ತಾನೆ. ಮತ್ತೆ ಊರಲ್ಲಿರೋ ಜನ ಮುಂಬೈ ಹುಡುಗನ ಗರ್ಲ್ ಫ್ರೆಂಡ್ ನಮ್ಮ ಬೌರಿನೇ ಇರ್ಬೇಕು ಅಂತ ಅನ್ಕೊಂಡಿರ್ತಾರೆ. ಸೊ ಎಲ್ಲ ಬೌರಿ ಬಗ್ಗೆ ಕೆಟ್ ಕೆಟ್ಟದಾಗಿ ಮಾತಾಡೋಕೆ ಶುರು ಮಾಡ್ತಾರೆ. ಈ ವಿಷಯ ದನ್ವಾಗೂ ಗೊತ್ತಾಗುತ್ತೆ. ಪಾಪ ದನ್ವ ತುಂಬಾ ಬೇಜಾರು ಮಾಡ್ಕೋತಾನೆ. ಜನ ಎಲ್ಲ ಸೇರಿ ಬೌರಿನ ಕೂಡ ಊರಿಂದ ಹೊರಗಾಕ್ತಾರೆ. ಬೌರಿಗೆ ಕೆಲ್ಸಾನು ಹೋಯ್ತು. ಈ ಕಡೆ ದನ್ವ ಕೂಡ ನೀನು ನನಗೆ ಬೇಡ ಅಂತ ಹೇಳಿ ಮನೆಯಿಂದ ಹೊರಗಾಕ್ತಾನೆ. ಪಾಪ ಹುಡುಗಿ ಒಬ್ಬಳೆ ಕಷ್ಟ ಪಡ್ತಾ ಇರ್ತಾಳೆ. ಎಷ್ಟು ದಿನ ಅಂತ ಒಬ್ಬಳೆ ಕೆಲಸ ಇಲ್ಲದೆ ಕಷ್ಟ ಪಡ್ಕೊಂಡಿರಕ್ಕಾಗುತ್ತೆ? ಸೊ ಊರ್ ಜನ ಎಲ್ಲರೂ ಸೇರಿ ನನ್ ಮೇಲೆ ಯಾವ ಆರೋಪನ ಮಾಡಿದ್ರೋ ಅದೇ ಕೆಲಸವನ್ನೇ ನಾನು ಮಾಡ್ತೀನಿ ಅಂತ ಮಾಡೋದಕ್ಕೆ ಶುರು ಮಾಡ್ತಾಳೆ ಬೌರಿ. ಹೊಟ್ಟೆ ಪಾಡಿಗೆ ಮಾಡ್ತಾ ಇದ್ದಾಳೆ ಬೌರಿ. ಈ ವಿಷಯ ಚೌಧರಿ ಮತ್ತೆ ನಾಲ್ಕು ಜನ ವಿಲ್ಲನ್ಸ್ ಗೂ ಗೊತ್ತಾಗುತ್ತೆ. ಸರಿ ಅಂತ ಎಲ್ಲರೂ ಆವತ್ತು ರಾತ್ರಿನೇ ಬೌರಿ ಮನೆಗೆ ಹೋಗ್ತಾರೆ. ಬೌರಿ ಐದು ಜನ ಒಟ್ಟಿಗೆ ಬಂದಿರೋದನ್ನ ನೋಡಿ ಶಾಕ್ ಆಗ್ತಾಳೆ. ನೋಡಿ, ಡೈಲಿ ಒಬ್ರು ಜೊತೆ ಮಾತ್ರನೇ ಆಗೋದು, ಎಲ್ರ ಜೊತೆ ಒಟ್ಟಿಗೆ ಆಗಲ್ಲ ಕಣ್ರೋ ಅಂತ ಹೇಳ್ತಾಳೆ ಬೌರಿ. ಸರಿ, ಹಾಗಾದ್ರೆ ಇವತ್ತು ಯಾರನ್ನ ಸೆಲೆಕ್ಟ್ ಮಾಡ್ತೀಯಾ ಅಂತ ಕೇಳ್ತಾನೆ ಚೌಧರಿ. ಅದಕ್ಕೆ ಬೌರಿ, ಯಾರು ಇವತ್ತು ಜಾಸ್ತಿ ಹಣ ಕೊಡ್ತೀರೋ ಅವ್ರ ಜೊತೆ ಅಂತ ಹೇಳ್ತಾಳೆ. ಐದು ಜನರಲ್ಲಿ ಲಾಲನೇ ಜಾಸ್ತಿ ಹಣ ತಂದಿರ್ತಾನೆ. ಸೊ ಆವತ್ತು ರಾತ್ರಿ ಲಾಲ ಬೌರಿ ಜೊತೆ ಮಸ್ತ್ ಮಜಾ ಮಾಡಿ ಅಂತ ಮಜಾ ಮಾಡ್ತಾನೆ. ಊರಲ್ಲಿರೋ ಎಲ್ಲಾ ಜನರಿಗೂ ಈ ವಿಷಯ ಗೊತ್ತಾಗುತ್ತೆ. ಬೌರಿ ದಾಸಿ ಕೆಲಸನ ಪ್ರೊಫೆಷನಲ್ ಆಗಿ ಮಾಡ್ಕೊಂಡಿದ್ದಾಳೆ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಅದಕ್ಕೆ ಊರಲ್ಲಿರೋ ಗಂಡಸರು ಎಲ್ಲರೂ ಬೌರಿ ಹತ್ರ ಬರೋಕೆ ಶುರು ಮಾಡ್ತಾರೆ. ಲಾಲ ಇಂದ ಶುರುವಾಗಿ ಪೂಜಾರಿ, ಚೌಧರಿ, ಸೂರಿ, ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡೋರು, ಕೂಲಿ ಕೆಲಸ ಮಾಡೋರು ಎಲ್ಲರೂ ಬೌರಿ ಮನೆಗೆ ಬಂದು ಹೋಗ್ತಾ ಇದ್ದಾರೆ. ಅಯ್ಯೋಯ್ಯೋ, ಇವಾಗ ಬೌರಿ ಸಿಚುವೇಶನ್ ಕೂಡ ಸರಿ ಹೋಗ್ತಾ ಇರುತ್ತೆ. ಅಂದ್ರೆ ಕೈ ತುಂಬಾ ಹಣ ಸಿಗ್ತಾ ಇದೆ. ಈ ಕಡೆ ದನ್ವ, ಬೌರಿನ ನಾವು ಮನೆ ಬಿಟ್ಟು ಕಳಿಸಿರ್ಬಾರ್ದಾಗಿತ್ತು ಅಂತ ಬೇಜಾರು ಮಾಡ್ಕೋತಾ ಇದ್ದಾನೆ. ಇನ್ನೊಂದು ಕಡೆ ಚೌಧರಿ ಅವನ್ ತಮ್ಮಂದಿರ್ ಬೇಲ್ಗೆ ಹಣ ಅಡ್ಜಸ್ಟ್ ಮಾಡ್ಕೊಂಡಿರ್ತಾನೆ. ಆದ್ರೆ ಲಾಯರ್, ಜಡ್ಜ್ಗೆ ಸೆಟಲ್ಮೆಂಟ್ ಮಾಡ್ಕೊಂಡ್ರೆ ಬರೀ ಬೇಲ್ ಮಾತ್ರನೇ ಸಿಗೋದು. ಕೇಸ್ನೇ ಕ್ಲಿಯರ್ ಮಾಡಬೇಕು ಅಂದ್ರೆ ನಿಮ್ಮ ತಮ್ಮಂದಿರು ರೇಪ್ ಮಾಡಿರೋ ಹುಡುಗಿ ಅಜ್ಜಿ ಹತ್ರ ಹೋಗಿ ಕೇಸ್ನ ವಾಪಸ್ ತಗೊಳ್ಳೋಕೆ ಹೇಳಿ ಅಂತ ಹೇಳ್ಕಳಿಸ್ತಾನೆ ಲಾಯರ್. ಸರಿ ಅಂತ ಚೌಧರಿ ಆ ಪೆದ್ದು ಹುಡುಗಿ ಅಜ್ಜಿ ಹತ್ರ ಹೋಗಿ, ನನ್ನ ತಮ್ಮಂದಿರೇ ನಿಮ್ಮ ಮೊಮ್ಮಗಳಿಗೆ ರೇಪ್ ಮಾಡಿ ಸಾಯಿಸಿದ್ದು, ಏನೋ ತಪ್ಪಾಗ್ಬಿಟ್ಟಿದೆ, ಕೋರ್ಟಿಗೆ ಬಂದು ಕೇಸ್ ವಾಪಸ್ ತಗೊಳ್ಳಿ ಅಂತ ಹೇಳ್ತಾನೆ. ಆವಾಗ ಅಜ್ಜಿ ಒಂದು ದೊಡ್ಡ ಬಾಂಬ್ನ ಹಾಕ್ತಾಳೆ. ಚೌಧರಿ, ಬಸಂತಿ ಯಾರು ಅಂತ ಗೊತ್ತಾ ನಿನಗೆ? ಅವಳು ನಿನಗೆ ಮಗಳಾಗಬೇಕಪ್ಪ, ನಿನ್ನ ಮಗಳು ಕಣಪ್ಪ ಬಸಂತಿ. ನನ್ನ ಮಗಳು ಸಾವಿತ್ರಿ ಜೊತೆ ನೀನು ಸಂಬಂಧ ಇಟ್ಕೊಂಡಿದ್ಯಲ್ಲ, ಆದ್ರಿಂದ ಬಸಂತಿ ಹುಟ್ಟಿದ್ದು ಕಣಪ್ಪ. ಆದರೆ ನನ್ನ ಮಗಳು ಬಸಂತಿಗೆ ಜನ್ಮ ಕೊಡಬೇಕಾದ್ರೆ ಸತ್ತೋಗ್ಬಿಟ್ಲು ಅಂತ ಬೇಜಾರಾಗಿ ಹೇಳ್ತಾ ಇದ್ದಾರೆ ಅಜ್ಜಿ. ಚೌಧರಿಗೆ ಬಸಂತಿ ಅವನ ಮಗಳು ಅಂತ ಗೊತ್ತಾದ ಮೇಲೆ ತುಂಬಾ ಶಾಕ್ ಆಗ್ತಾನೆ. ಅಲ್ಲೇ ಅರ್ಧ ಸತ್ತೋಗ್ಬಿಟ್ಟ. ಇಷ್ಟು ದಿನ ನನ್ನ ಮಗಳನ್ನ ರೇಪ್ ಮಾಡಿದವರನ್ನ ನಾನು ಕಾಪಾಡೋಕೆ ಇಷ್ಟು ಕಷ್ಟ ಪಡ್ತಾ ಇದ್ದೆ ಅಂತ ಕೊರಗ್ತಾ ಇದ್ದ.
ಇದ್ದಾನೆ. ಈ ಕಷ್ಟನ ಯಾರ ಹತ್ರನೇ ಹೇಳ್ಕೊಳ್ಳೋಕೆ ಆಗಲ್ಲ ಅಲ್ವಾ? ಚೌಧರಿ ಪಾಪ ಯಾರ ಜೊತೆನೂ ಮಾತಾಡ್ತಾ ಇಲ್ಲ, ಸುಮ್ಮನೆ ಒಂದ್ ಕಡೆ ಕೂತಿರ್ತಾನೆ, ಹಾಗೆ ಹುಚ್ಚಾಣೆ ಆಗ್ಬಿಡ್ತಾನೆ. ಊಟ ಮಾಡದೆ ನೀರ್ ಕುಡಿದೆ ಯೋಚನೆ ಮಾಡಿ ಯೋಚನೆ ಮಾಡಿ ಒಂದಿನ ಸತ್ತೇ ಹೋಗ್ಬಿಡ್ತಾನೆ ಚೌಧರಿ. ಊರಲ್ಲಿರೋ ಜನರಿಗೆ ಯಾಕೆ ನಮ್ಮ ಚೌಧರಿ ಸಡನ್ ಆಗಿ ಹುಚ್ಚಾಗಿ ಸತ್ತೋಗ್ಬಿಟ್ಟ ಅಂತ ಗೊತ್ತಾಗ್ತಾ ಇಲ್ಲ. ಚೌಧರಿ ಸತ್ತೋದ ಮೇಲೆ ಕೂಡ ಲಾಲ ಮತ್ತೆ ಪೂಜಾರಿಗೆ ಬುದ್ಧಿನೇ ಬರಲ್ಲ. ಅವನು ಇಟ್ಟಿಗೆ ಫ್ಯಾಕ್ಟರಿನ ನಾವೇ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇರ್ತಾರೆ. ಹೀಗೆ ಸ್ವಲ್ಪ ದಿನ ಆದ ಮೇಲೆ ಡಾಕ್ಟರ್ ಮಗಳಿಗೆ ಏನೋ ಸಡನ್ ಆಗಿ ಕಾಯಿಲೆ ಬರುತ್ತೆ. ಎಷ್ಟೇ ಡಾಕ್ಟರ್ಸ್ ಹತ್ರ ತಗೊಂಡು ಹೋಗಿ ತೋರಿಸಿದ್ರು ಕ್ಯೂರ್ ಆಗ್ತಾ ಇಲ್ಲ. ಸರಿ ಅಂತ ಬ್ಲಡ್ ಸ್ಯಾಂಪಲ್ ತಗೊಂಡು ಚೆಕ್ ಮಾಡಿದ್ರೆ ಅವಳಿಗೆ ಏಡ್ಸ್ ಇದೆ ಅಂತ ಗೊತ್ತಾಗುತ್ತೆ ಡಾಕ್ಟರ್ಗೆ. ಡಾಕ್ಟರ್, ಇದು ಹೇಗೆ ಸಾಧ್ಯ, ಹೇಗೆ ಬಂತು ನಿನಗೆ ಅಂತ ಮಗಳನ್ನ ಸರಿಯಾಗಿ ಹೊಡೆದು ಬೆಂಡೆತ್ತಿ ಕೇಳ್ತಾನೆ. ಯಾರ ಜೊತೆ ಮಲ್ಕೊಂಡಿದ್ದೆ ನೀನು ಹೇಳೋ ಅಂತ ಕೇಳ್ಬೇಕಾದ್ರೆ, ಅಪ್ಪ ಅದೇ ನಿಮಗೆ ಅಸಿಸ್ಟೆಂಟ್ ಕೆಲಸ ಮಾಡ್ತಾ ಇದ್ದಾರೆ ಅಲ್ವಾ, ಅವ್ರ ಜೊತೆನೆ ಅಪ್ಪ ಅಂತ ಹೇಳ್ತಾಳೆ ಮಗಳು. ಡಾಕ್ಟರ್ಗೆ ಫುಲ್ಲು ಶಾಕ್ ಆಗುತ್ತೆ. ಆಮೇಲೆ ಅಸಿಸ್ಟೆಂಟ್ಗೆ ಹಿಡಿದು ಹಾಕಿ ಅವನನ್ನ ಚೆನ್ನಾಗಿ ಹೊಡೆದು, ನೀನು ಇನ್ನ ಯಾರ್ಯಾರ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದ್ದೆ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಅಸಿಸ್ಟೆಂಟ್, ಬೌರಿ ಬಿಟ್ರೆ ನಿಮ್ಮ ಮಗಳ ಜೊತೆ ಮಾತ್ರ ಸರ್ ಅಷ್ಟೇ ಅಂತ ಹೇಳ್ತಾನೆ ಅಸಿಸ್ಟೆಂಟ್. ಡಾಕ್ಟರ್ ಫುಲ್ಲು ಕನ್ಫ್ಯೂಸ್ ಆಗೋಗ್ಬಿಡ್ತಾನೆ. ಬೌರಿಗೆ ಹೇಗೆ ಏಡ್ಸ್ ಬಂದಿರಬಹುದು? ನಾವು ದನ್ವಾ ಮೇಲೆ ತಾನೇ ಏಡ್ಸ್ ಇದೆ ಅಂತ ಸುಳ್ಳು ರಿಪೋರ್ಟ್ ಮಾಡಿ ಊರಿಂದ ಹೊರಗಾಕಿದ್ದು, ಆದ್ರೆ ನಿಜವಾಗ್ಲೂ ಏಡ್ಸ್ ಹೇಗೆ ಬೌರಿಗೆ ಬಂತು ಅಂತ ಡಾಕ್ಟರ್ ಚೆನ್ನಾಗಿ ಯೋಚನೆ ಮಾಡ್ಬೇಕಾದ್ರೆ ಆವಾಗ ಒಂದು ವಿಷಯ ಗೊತ್ತಾಗುತ್ತೆ ಡಾಕ್ಟರ್ಗೆ. ಏಡ್ಸು ಮುಂಬೈಯಿಂದ ಬಂದಿದೆ. ಒಬ್ಬ ಹುಡುಗ ಬಂದಿದ್ದ ಅಲ್ವಾ ಈ ಊರ್ ಬಗ್ಗೆ ಡಾಕ್ಯುಮೆಂಟ್ರಿ ಮಾಡೋಕೆ, ಆ ಹುಡುಗನಿಗೆ ಇದ್ದಿದೆ, ಅವನ ಹತ್ರ ಇಂದ ಬೌರಿಗೆ ಬಂದಿದೆ ಅಂತ ಗೊತ್ತಾಗುತ್ತೆ. ಯಾಕೆಂದ್ರೆ ಬೌರಿ ಸ್ಟಾರ್ಟಿಂಗ್ ಅಲ್ಲಿ ದನ್ವ ಜೊತೆ ಮಾತ್ರನೇ ರಿಲೇಶನ್ಶಿಪ್ ಅಲ್ಲಿ ಇದ್ದಿದ್ದು. ಗಲಾಟಿ ಆದ ಮೇಲೆ ಕಷ್ಟಕ್ಕಾಗಿ ಮುಂಬೈ ಹುಡುಗನಿಗೆ ಹೋಗಿ ಮನೆ ಕೆಲಸ ಮಾಡಿ ಕೊಡ್ತಾ ಇದ್ಲು. ಹಾಗೆ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಇಬ್ಬರ ಮಧ್ಯೆ ಏನೋ ಆಗಿದೆ. ದನ್ವಾಗೆ ಏಡ್ಸ್ ಇಲ್ಲ ಅನ್ನೋದು ಕನ್ಫರ್ಮ್ ಡಾಕ್ಟರ್ಗೆ ಗೊತ್ತು. ಹಾಗಾದ್ರೆ ಖಂಡಿತ ಆ ಮುಂಬೈ ಹುಡುಗ ಇಂದಾನೆ ಬೌರಿಗೆ ಏಡ್ಸ್ ಬಂದಿರಬೇಕು. ಬೌರಿಯಿಂದ ಅಸಿಸ್ಟೆಂಟ್ಗೆ, ಅವನ ಹತ್ರ ಇಂದ ಮಗಳಿಗೆ. ಹಾಗಾದ್ರೆ ಊರಲ್ಲಿರೋ ಗಂಡಸರಲ್ಲಿ ಅರ್ಧಕ್ಕರ್ಧ ಜನ ಬೌರಿ ಮನೆಗೆ ಹೋಗಿದ್ದು ಬಂದಿದ್ದಾರೆ. ಎಸ್, ಅದರಲ್ಲಿ ನಾನು ಕೂಡ ಒಬ್ಬ. ಅಯ್ಯೋ ಸಾರಿ, ನಾನಲ್ಲ, ಅಂದ್ರೆ ಡಾಕ್ಟರು, ಡಾಕ್ಟರು ಕೂಡ ಒಬ್ಬ. ಡಾಕ್ಟರ್ಗೆ ಚೆನ್ನಾಗಿ ಗೊತ್ತು ಈ ಕಾಯಿಲೆಗೆ ಮೆಡಿಸನೇ ಇಲ್ಲ ಅಂತ. ಆದ್ರೆ ಹಾಫ್ ಆಫ್ ದಿ ವಿಲೇಜ್ ಏಡ್ಸ್ ಇಂದ ತುಂಬೋಗಿದೆ. ಡೈಲಿ ಒಂದು ಮನೆಯಲ್ಲಿ ಸಾವು. ಡೈಲಿ ಆ ವಿಲೇಜ್ ಅಲ್ಲಿ ಒಂದು ಹುಡುಗಿ ಗಂಡನ್ನ ಕಳ್ಕೊಂಡು ವಿಧವೆ ಆಗ್ತಾ ಇದ್ದಾಳೆ. ಅಷ್ಟೇ, ಈ ವಿಷಯ ಎಲ್ಲಾ ಮೀಡಿಯಾ ನ್ಯೂಸ್ ಚಾನೆಲ್ ಅವ್ರಿಗೂ ಗೊತ್ತಾಗುತ್ತೆ. ಎಲ್ಲರೂ ಆ ವಿಲೇಜ್ಗೆ ಬಂದು ನ್ಯೂಸ್ ಕವರ್ ಮಾಡೋಕೆ ಶುರು ಮಾಡ್ತಾರೆ. ಮೀಡಿಯಾದವರು ಊರ್ ಜನರನ್ನ, ನಿಮ್ ವಿಲೇಜ್ಗೆ ಹೇಗೆ ಒಂದೇ ಸಲ 1000-1500 ಜನಕ್ಕೆ ಏಡ್ಸ್ ಬಂತು, ಹೇಗೆ ಬಂತು ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಜನ ಇಲ್ಲ, ದನ್ವಾಗೇನೆ ಫಸ್ಟ್ ಬಂದಿದ್ದು ಏಡ್ಸ್, ಆಮೇಲೇನೆ ಅವನಿಂದ ನಮ್ಮೆಲ್ಲರಿಗೂ ಸ್ಪ್ರೆಡ್ ಆಗ್ಬಿಡ್ತು ಅಂತ ಹೇಳ್ತಾರೆ ಜನ. ಸೊ ಮೀಡಿಯಾದವರು, ದನ್ವಾ ಊರಿಂದ ಹೊರಗೆ ತಾನೇ ಇದ್ದಾರೆ, ಅವರಿಂದ ಹೇಗೆ ಬರೋಕೆ ಸಾಧ್ಯ ಅಂತ ದನ್ವಾನ ಕರೆದು ಬ್ಲಡ್ ಟೆಸ್ಟ್ ಮಾಡಿದಾಗ ರಿಪೋರ್ಟ್ ಅಲ್ಲಿ ಏಡ್ಸ್ ಇಲ್ಲ ಅಂತ ಬರುತ್ತೆ. ಅಂದ್ರೆ ದನ್ವಾಗೆ ಏಡ್ಸ್ ಇಲ್ಲ ಅಂತ ಬರುತ್ತೆ. ಆವಾಗ ಖತರ್ನಾಕ್ ಡಾಕ್ಟರ್ ಎಲ್ಲರ ಮುಂದೇನು ಬಂದು ನಿಜಾನ ಹೇಳ್ತಾನೆ, ಇದು ದನ್ವಾಯಿಂದ ಬಂದಿಲ್ಲ, ಮುಂಬೈಯಿಂದ ಬಂದಿದ್ದ ಅಲ್ಲ ಹುಡುಗ, ನಮ್ಮ ಊರ್ ಬಗ್ಗೆ ಡಾಕ್ಯುಮೆಂಟ್ರಿ ಮಾಡೋಕೆ ಅವನಿಂದ ಸ್ಪ್ರೆಡ್ ಆಗಿರೋದು ಅಂತ ಹೇಳ್ತಾರೆ. ಅದಕ್ಕೆ ಊರ್ ಜನ, ಮತ್ತೆ ದನ್ವಾ ಡಾಕ್ಟರ್ ನೀವು ತಾನೇ ಹೇಳಿದ್ದು ಅಂತ ಕೇಳ್ಬೇಕಾದ್ರೆ, ಅದು ನಾವು 5 ಸೇರ್ಕೊಂಡು ದನ್ವಾ ಮೇಲೆ ಸುಳ್ಳು ಹೇಳಿ ಊರಿಂದ ಹೊರಗಾಗ್ಬೇಕು ಅಂತ ಮಾಡಿದ್ದು. ಯಾಕೆ ಡಾಕ್ಟರ್ ಈ ತರ ಮಾಡಿದ್ರಿ ಅಂತ ಕೇಳ್ಬೇಕಾದ್ರೆ, ಯಾಕೆ ಅಂದ್ರೆ ಹೇಗಾದ್ರೂ ಬೌರಿನ ಅನುಭವಿಸ್ಬೇಕು ಅಂತ ನಾವು ಮಾಡಿದ್ದು ಅಂತ ಎಲ್ಲಾ ನಿಜಗಳನ್ನು ಪಿನ್ ಟು ಪಿನ್ ಹೇಳ್ತಾನೆ ಡಾಕ್ಟರ್. ಅಷ್ಟೇ, ಊರ್ ಜನ ರಚ್ಚಿಗೆದ್ ಬಿಡ್ತಾರೆ. ಎಲ್ಲರೂ ಸೇರ್ಕೊಂಡು ಡಾಕ್ಟರ್ ಮತ್ತೆ ಬ್ಯಾಲೆನ್ಸ್ 3 ವಿಲನ್ಸ್ಗೂ ಅಟ್ಟ ಆಡಿಸ್ಕೊಂಡು ಹೊಡೆದು ಸಾಯಿಸ್ತಾರೆ. ಪೊಲೀಸ್ ಕೂಡ ಇದನ್ನ ನೋಡ್ಕೊಂಡು ಸುಮ್ನೆ ಇದ್ ಬಿಡ್ತಾರೆ, ಸಾಯಿಸ್ಲಿ ಅವ್ರಗಳನ್ನ ಅಂತ ನಿಂತ್ಕೊಂಡಿದ್ದಾರೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಅನ್ಕೊಂಡ್ರೆ ಈ ಕಡೆ ನಮ್ಮ ದನ್ವಾಗೆ ಎಲ್ಲಾ ವಿಷಯವೂ ಗೊತ್ತಾಗುತ್ತೆ, ಬೌರಿಗೂ ಏಡ್ಸ್ ಬಂದಿದೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ಓಡಿ ಬಂದು ನಮ್ಮ ಹೆಂಡತಿನ ನೋಡ್ಬೇಕಚ್ಚಿ, ಅವನ ಹೆಂಡತಿ ಬೌರಿನ ನೋಡಿದ್ರೆ ಪಾಪ ಬೌರಿ ಸತ್ತೋಗಿರ್ತಾಳೆ. ದನ್ವಾನು ಊರ್ ಜನರು ಎಲ್ಲರೂ ಸೇರಿ ಬೌರಿನ ಪ್ರೀತಿಯಿಂದ ಮರ್ಯಾದೆಯಿಂದ ಊತಾಕ್ತಾರೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಇದು ನಿಜವಾಗ್ಲೂ ಇಂಡಿಯಾದಲ್ಲಿ ನಡೆದ ಒಂದು ಟ್ರೂ ಇನ್ಸಿಡೆಂಟ್, ಬೇಕಾದ್ರೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನೋಡಿ. ಸೊ ಈ ತರ ಡಿಫ್ರೆಂಟ್ ಆದ ಮೂವಿಗಳನ್ನು ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ. ಏನು ಇಲ್ಲ, ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಹೇ ಈ ತರ ಒಂದು ಚಾನಲ್ ಇದೆ, ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಯು ಪೀಪಲ್ಸ್ ವಿತ್ ಅನ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.